नमस्कार कन्नडम न्यूज नेटवर्क स्वागत। देहली के तरळलु हाईकमांड के भेटी के समय केळिद्देने अवकाश नीडिदरे शुक्रवार होगुव साध्यते इदे इन्नु खचितवागिल्ल एंदु मुख्यमंत्री बसवराज बोम्मायी हेळिदरु। गुरुवार बेंगळूरिनल्लि माध्यमदवरोंदिगे मातनाडिद अवरु सचिव संपुट रचने कुरितागि नाळे देहलिगे होगुव साध्यते इदे। प्रधानी नरेंद्र मोदी अवरु बुधवार करे माडि मातनाडिद्दारे। ओळ्ळेय आडळित नीडुवंते शुभ हारैसिद्दारे। यलापुर सतमुत भाग में भाला हानिया मने जन हिन्दे अद्कि भेटी को समीक्षा अधिकारी जो चर्चेमी परहार समरोपी रेस्क्यू आपरेशन ऐने अदे रीतिया सूचन सर परिहार घोषणे आर पैकेज घोषणे साध्य है अल नोडक मेले आम तीर्मान विविध जिले नानू बंत दिन प्रवाह जास्त है अली भेट आगुं दिल्ली अवकाश को ना बेगे हमोण चिंतने फैनल आगे और समय को निन्े प्रधानमंत्री ना हर मतना करे फोन करे मतना शुभ कोमे आड़ को विश्वास कूड़ा मत शुभकामन तल्सर नान होगी प्रधानमंत्री और गृह सचिव राजनाथ सिंग नड्डा जी एला भेटिया कार्यक्रम है समय निगदी हम सदर्भली नानू समय बल्केी अल्ले संसद सदस्य केंद्र नम कर्नाटक सचिव पुटू कूड़ा भेटिया चर्चेमी ऐन पेंडिंग इश्यूस कर्नाटक ऐन अवेलू कानून चर्चे जी एस टी परिहार भाड़ बाकी इला जी एस टी परिहार नाने नोड़ता हिगे वर्ष 18,000 कोटी और ऐनू कंपनसेशन बरते हैं अदान कड़े बारी यहाँ रीति सुमार 12,000 कोटी सवि को आ रीति साले तीस अगर सस् मुखातर तीसुंत योजने अद मुखातर ओडदारे अदान बंत दिन सप्रेटी चर्चेमी नम पालन अब पड़कोदे एल रीतिया क्रम संपुट रचने फैनल आगे सर भेटी भेटील आगे इन भेटील सर संपुट सर शासक साकु सहज मुख्यमंत्री सचिव संपुट उत्तर कन्नड जिले यल्लापुर कारवार मलयिंद बहळष्टु हानियागिदे। मनेगळु बिद्दिवे मूवरु मृतपट्टिद्दारे। ई हिन्नेलेयल्लि अल्ली इंदु भेटी नीडुत्तेने। अल्ली एल्ल समीक्षे माडि स्थळीयर अधिकारिगळ जोते चर्चे माडि संत्रस्तरिगे परिहार हागू कार्याचरणे माडुव कुरितु समालोचने नडेसलिद्देने एंदरु। ಬರುವ ದಿನಗಳಲ್ಲಿ ಎಲ್ಲೆಲ್ಲಿ ಪ್ರವಾಹ ಹೆಚ್ಚಾಗಿದೆಯೋ ಅಲ್ಲೆಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದೇನೆ ಎಂದರು। ಬ್ಯೂರೋ ರಿಪೋರ್ಟ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ। अध्यक्षर नम समाज कर्नाटक राज्य जनत सेवन प्रामाणिकतर सदर्भली ना निम्ब इन विषय नानूची पशुजाति संख्यली जनसंख्यली नम मानव समाज अति हेच्ची संख्यली ना मतदार कूड़ा जास्ती ಆದರೆ ನಮಗೆ ಪ್ರತಿ ಹಂತದಲ್ಲೂ ಕೂಡ ಅನ್ಯಾಯವಾಗ್ತಾ ಇದೆ। ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ರಾಯವಾಡ ಶಾಸಕರಾದ ದುರ್ಗದ ರಾಯವಾಡ ಸಾಹೇಬರನ್ನ ಸಂಪುಟ ದರ್ಜೆ ಸಚಿವರನ್ನಾಗಿ ಮಾಡಬೇಕಂತ ಈ ಮೂಲಕ ಒತ್ತಾಯಿಸುತ್ತೇನೆ। ತಾವೇನಾದರೂ ಈ ಮನವಿಯನ್ನು ಪರಿಗಣಿಸಿ ಹೋದರೆ ನಾವು ಮುಂಬರುವ ದಿನಗಳಲ್ಲಿ ಬರ್ತಕ್ಕಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಪಟ್ಟಣ ಪಂಚಾಯತಿ ಪುರಸಭೆ ಚುನಾವಣೆಗಳಲ್ಲಿ भारतीय जनता पक्ष के ना तक पाठव कल्ती कर्नाटक राज्य नम संघटने ना उग्र होराटी तमेंगे सोलन रुचियन अनुभव मातेक नानूमी क्षेत्र आय्क सतत
ಎಲ್ಲ ಜನರ ಮನದಾಳದಲ್ಲಿ ಇರುವಂತ ಈ ಭಾಗದ ಶಾಸಕರಾದ ದುರ್ಗೋದನ್ ಐಹೊಳೆ ಆದಿ ಜಾಂಬ ನಿಗಮದ ಅಧ್ಯಕ್ಷರು ಹಲವಾರು ಅತಿ ಹೆಚ್ಚಿನ ಕೆಲಸವನ್ನು ಯಾರಾದರೂ ಈ ಭಾಗದಲ್ಲಿ ಮಾಡಿದ್ರು ಅದು ದುರ್ಯೋಧನ ಐಹೊಳೆ. ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾದ್ರೆ ಸಚಿವರಾಗಬೇಕಾಗ್ತದೆ, ಮಂತ್ರಿ ಆಗಬೇಕಾಗ್ತದೆ. ಆ ಸ್ಥಾನವನ್ನು ಕೊಡಲಿಕ್ಕೆ ಈ ಭಾಗದ ಚಿಕ್ಕೋಡಿ ಮತ್ತು ರಾಯಬಾಗ್ ಮತಕ್ಷೇತ್ರಗಳಿಂದ ಈ ರಾಯಬಾಗ್ ಮತಕ್ಷೇತ್ರದ ಶಾಸಕರಾದ ದುರ್ಯೋಧನ ಐಹೊಳೆ ಅವರನ್ನು ಮಾಡಲಿ ಅಂತ ನಾವು ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರನ್ನ, ರಾಷ್ಟ್ರಾಧ್ಯಕ್ಷರಾದ ನಡ್ಡಾ ಅವರನ್ನ ಹಾಗೂ ಎಲ್ಲ ಹಿರಿಯರನ್ನು ನಾವು ವಿನಂತಿ ಪೂರ್ವಕ ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದಂತೆ ಹಿರಿಯ ಶಾಸಕರು ಮೂರು ಬಾರಿ ಶಾಸಕರಾಗಿ ಇಲ್ಲಿ ಆಶ್ರಮ ಬಂದಿದ್ದಾರೆ ಮತ್ತು ದಲಿತ ಕೋಟಾದಲ್ಲಿ ಇವರನ್ನು ಶಾಸಕರನ್ನಾಗಿ ಮಾಡುವ ಒಂದು ಕೂಗನ್ನು ನಾವೆಲ್ಲರೂ ಕೂಡ ಹೇಳಬೇಕಾಗಿದೆ. ಇಲ್ಲಿ ದುರ್ಯೋಧನ ಐಹೊಳೆ ಅವರನ್ನು ನಾವು ಶಾಸಕರನ್ನಾಗಿ ಮಾಡಿದ್ರೆ ಇಡೀ ಭಾಗ ಅಭಿವೃದ್ಧಿ ಆಗ್ತದೆ. ನೀರಾವರಿ ಯೋಜನೆಗಳಿರ್ಬೋದು, ಏನು ದಲಿತರ ಯೋಜನೆಗಳಿರ್ಬೋದು ಅಥವಾ ಹಿಂದುಳಿದ ವರ್ಗಗಳ ಎಲ್ಲ ಸಮಾಜ ಸಂಘಟನೆಗಳನ್ನು ಸಹಿತ ಇಲ್ಲಿ ಮಾಡಿ ಈ ಮತಕ್ಷೇತ್ರವನ್ನು ರಾಜ್ಯದಲ್ಲಿ ಒಂದು ಒಳ್ಳೆಯ ಕ್ಷೇತ್ರವನ್ನು ಮಾಡಬೇಕಾಗಿದೆ. ರಾಯಬಾಗ ಮತಕ್ಷೇತ್ರ ಹಿಂದುಳಿದ ಕ್ಷೇತ್ರ ಅನ್ನುವಂಥ ಒಂದು ಈ ಏನು ಪಟ್ಟದ ಅದನ್ನು ನಾವು ತೆಗಿಬೇಕಾಗಿದೆ. ಅದಕ್ಕೆ ಈ ಎಲ್ಲರ ಒಂದು ವಿಶ್ವಾಸದಿಂದ ನಾವು ಅದೇ ಮುಖ್ಯಮಂತ್ರಿ ಆಗಲಿ ನಮ್ಮ ಶಾಸಕರನ್ನು ದಲಿತ ಕೋಟಾ ಮತ್ತು ಶಿನಾರೆಡ್ಡಿಯಲ್ಲಿ ಅವರನ್ನು ಮಂತ್ರಿಯನ್ನಾಗಿ ಮಾಡುವಂಥ ಒಂದು ಕೂಗನ್ನು ನಾವು ಮಾಧ್ಯಮದ ಮುಖಾಂತರ ರಾಜ್ಯ ಮತ್ತು ರಾಷ್ಟ್ರದ ಎಲ್ಲ ಬಿಜೆಪಿ ಮುಖಂಡರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಇಲ್ಲಿ ಎಲ್ಲ ನಾವು ಕೂಡಿದೆವಲ್ಲ ಎಲ್ಲರ ಒಂದು ಹೇಳಿಕೆಗಳು ಸಹ ಈಗಾಗಲೇ ಆಗಿದವ. ಅದಕ್ಕೆ ನಾವು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಒಂದು ಬೇಡಿಕೆಯನ್ನು ನಾವು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಧ್ಯಮ ಮಿತ್ರರು ಮಾಡಬೇಕನ್ನುವಂಥ ಒಂದು ವಿನಂತಿಯನ್ನು ಮಾಡ್ಕೊಂಡು ನಾನು ಮರ್ತೀವಿ. ನಾನು ಭಾರತೀಯ ಜನತಾ ಪಕ್ಷದ ಎಲ್ಲ ಪಕ್ಷದ ಅಧ್ಯಕ್ಷರುಗಳಾಗು ಪದಾಧಿಕಾರಿಗಳು ಪದಾಧಿಕಾರಿಗಳಾಗು ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ರಾಜ್ಯದ ಮುಖಂಡರು ಹಾಗೂ ಜಿಲ್ಲೆಯ ಮುಖಂಡರ ಸಹಯೋಗದಲ್ಲಿ ಇಂದಿನ ದಿವಸ ರಾಯಬಾಗ ನಗರದಲ್ಲಿ ರಾಯಬಾಗ ಮತಕ್ಷೇತ್ರದ ಮೆಚ್ಚಿನ ಶಾಸಕರ ಸನ್ಮಾನಿಸಿ ಡಿ ಎಂ ಐಹೊಳೆ ಅವರಿಗೆ ಮನ ನೀಡುವಂಥ ಬೆಳವಣಿಗೆಯಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯದ ಹಿಮ್ಮತ ನಾಯಕರು ಹಾಗೂ ಹಿರಿಯ ಮುಸ್ಲಿಮರಿಂದ ಸನ್ಮಾನ್ಯ ಯಡಿಯೂರಪ್ಪನವರು ರಾಜೀನಾಮೆ ತೆರವಾದ ಸಿ ಎಂ ಸ್ಥಾನವನ್ನು ಈಗ ಹೊಸದಾಗಿ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಆಯ್ಕೆ ಮಾಡೋದ್ರ ಜೊತೆಗೆ ನೂತನವಾಗಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ತಿದ್ದಾರೆ. ಆ ನೂತನ ಸಚಿವ ಸಂಪುಟದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ರಾಯಬಾಗ ಮತಕ್ಷೇತ್ರದಲ್ಲಿ ಸತತ ಮೂರು ಬಾರಿಗೆ ಗೆಲುವನ್ನು ಸಾಧಿಸಿ ಸೌಮ್ಯ ಸ್ವಭಾವದ ಒಬ್ಬ ಧೀಮಂತ ನಾಯಕ ಒಬ್ಬ ದಲಿತ ನಾಯಕರನ್ನು ಸಚಿವ ಸಂಪುಟದಲ್ಲಿ ಪರಿಗಣನೆ ಮಾಡಬೇಕಂತಕ್ಕಂಥ ಒಕ್ಕೂಟದ ಒತ್ತಾಯ ಮಾಡೋದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಎಲ್ಲ ಗೊತ್ತಿರೋ ಹಾಗೆ ಬಹುತೇಕ ಬಿ ಎಸ್ ಯಡಿಯೂರಪ್ಪನವರು ರಾಜೀನಾಮೆ ಕೊಡೋಕ್ಕಿಂತ ಒಂದು ದಿವಸ ಮೊದಲು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಗೆ ಪ್ರವಾಸ ಮಾಡಿದರು. ಸಂತ್ರಸ್ತರಿಗೆ ಭೇಟಿಯಾಗಿ ಅಲ್ಲಿಯ ಸಮಸ್ಯೆಗಳನ್ನು ಅರಿತುಕೊಂಡು ಅವುಗಳ ಪರಿಹಾರಕ್ಕಾಗಿ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯೂ ಸಹ ಇವತ್ತು ನಮ್ಮ ಹೊಸ ಮುಖ್ಯಮಂತ್ರಿಗಳು ಅವರು ಕರಾವಳಿ ಭಾಗದಲ್ಲಿ ಇವತ್ತು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇದೇ ಸಂತ್ರಸ್ತ ಸಲುವಾಗಿ ಆ ಕೂಗು ಏನಾದರೂ ವ್ಯತ್ಯಾಸವಾಗಿದ್ದರೆ ಅದಕ್ಕೆ ನಾವು ಧ್ವನಿಯನ್ನು ಕೂಡಿಸ್ತೀವಿ. ಅದರ ಬಗ್ಗೆ ಎಲ್ಲರೂ ಕೂಡಿ ಹೋರಾಟ ಮಾಡೋಣ. ನಮ್ಮ ಎಲ್ಲ ನಾಯಕರು ಅದರ ಕಡೆ ಗಮನ ಹರಿಸಬೇಕು ಅನ್ನುವಂಥ ಕಳಕಳಿಯ ವಿನಂತಿಯನ್ನು ನಾನು ಮಾಡ್ತೀನಿ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯಡಿಯೂರಪ್ಪ ಅಂತೂ ಈಗ ಪದಚ್ಯುತಿ ಕೊಟ್ಟು ಹೊರಬೋದ್ರು, ಇನ್ನು ಅವ್ರಿಗೇನು ಸಂಬಂಧ ಬರೋದಿಲ್ಲ. ಈಗ ಹೊಸವ್ರು ಬಂದವರ ಮತ್ತು ಈಗೇನು ನಿಮ್ಮ ಎಮ್ ಎಲ್ ಎ ಎಂ ಪಿಸ್ ಇರ್ತಾರ ಅಥವಾ ಇಲ್ಲಿ ಮಿನಿಸ್ಟರ್ ಇರ್ತಾರ, ಇವ್ರು ಯಾಕೆ ಪ್ರವಾಹ ಭೇಟಿಗೆ ವಿಸಿಟ್ ಮಾಡಿ ಅದರದೆಲ್ಲ ವಿಶ್ಲೇಷಣೆ ಮಾಡಿಲ್ಲ ಅಥವಾ ವರದಿ ಕೊಟ್ಟಿಲ್ಲ? ಇದು ಬರೀ ಏನಂದ್ರೆ ಇದು ಬರೀ ಅಂತ ಅಂದ್ರೆ ಇದು ಯಾವ್ದಾದ್ರು ಒಂದು ಬರೀ ಪ್ರೆಸ್ ಮೀಟ್ ಮಾಡೋದು, ಇದು ಬರೀ ಡಿಕ್ಲೇರ್ ಮಾಡೋದು. 2019 ಯಾವ ಪರಿಹಾರ ಘೋಷಣೆ ಮಾಡಿದ್ದು ಅದು ಇನ್ನೂವರೆಗೂ ಮುಟ್ಟಿಲ್ಲ. ಪ್ರಮಾಣದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇಡೀ ಕರ್ನಾಟಕ ರಾಜ್ಯ ಹೋದ ವರ್ಷದ ಆದಂಥ ಸಂತ್ರಸ್ತರು ನೆರೆ ಹಾವಳಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಕೊಡಲಿಲ್ಲ,
ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟು ಮನೆ ಕಟ್ಟಿಸುವಂತ ವ್ಯವಸ್ಥೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿದ್ವಿ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು ಆದರೆ ಒಂದು ನಿಮಿಷ ಸರ್ ಕೇಳಿ ಸ್ವಲ್ಪ ಇಲ್ಲ ಸರ್ ಡಿಪೆಂಡ್ ಒಂದು ನಿಮಿಷ ಕೇಳಿ ಸರ್ ಅಲ್ಲ ಕೇಳಿ ಅದರ ಪ್ರಯತ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ವಿತ್ತೀಯ ಕೊರತೆಯಿಂದಲೂ ಸಮಸ್ಯೆಗಳು ಈ ಕರೋನಾ ಟೈಮ್ ದಲ್ಲಿ ಆಗಿದೆ ಅದೆಲ್ಲವನ್ನ ಪೂರೈಸುವ ನಿಟ್ಟಿನಲ್ಲಿ ಎಲ್ಲರೂ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮತ್ತೊಂದು ಸರ್ ಬೊಮ್ಮಯ್ಯ ಅವರು ಆದ್ರೂ ನೀವು ಅಭಿನಂದನೆಗಳು ಸಂಸದರಿ ಇದು ನೀವು ಕಾರ್ಯಕರ್ತ ಅಥವಾ ನಿಮಿಷ ಇದರ ಬಗ್ಗೆ ಕರ್ನಾಟಕ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾಗಿರುವಂತ ಕಟೀಲ್ ಅವರು ಇದರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೀವೆಲ್ಲರೂ ಗಮನಿಸಿರಬಹುದು ಎಲ್ಲ ನಮ್ಮ ಪ್ರಮುಖ ನಾಯಕರು ಇದನ್ನು ಸ್ವಾಗತ ಮಾಡಿದ್ದಾರೆ ಎಲ್ಲ ನಾಯಕರು ಅದು ನಮ್ಮ ವಿಶ್ವರಪ್ಪ ನಾಯ್ಕರ ಆಗಿರಬಹುದು ಜಗದೀಶ್ ಶೆಟ್ಟರ್ ಅವರು ಆಗಿರಬಹುದು ಮುರುಗೇಶ್ ನಿರಾಣಿ ಅವರು ಆಗಿರಬಹುದು ಈ ಭಾಗದಲ್ಲಿ ಅರವಿಂದ್ ಬೆಲ್ಲದ ಅವರು ಆಗಿರಬಹುದು ಜಗದೀಶ್ ಶೆಟ್ಟರ್ ಸಾಹೇಬರು ಆಗಿರಬಹುದು ಎಲ್ಲರೂ ಇದನ್ನು ಸ್ವಾಗತ ಮಾಡಿದ್ದಾರೆ ಎಲ್ಲೂ ಅಪಸ್ವರವಿಲ್ಲ ಇವನ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ನಿನ್ನೆ ಇದರ ಬಗ್ಗೆ ಸ್ವಾಗತವನ್ನು ಮಾಡಿದ್ದಾರೆ ಆದ್ದರಿಂದ ಏನು ಪಟಾರ ಅಂದ್ರೆ ನಮ್ಮ ಇವರು ಬೊಮ್ಮಯ್ಯ ಅವರ ಇದು ಕ್ಯಾಬಿನೆಟ್ ಒಳಗೆ ನಾವು ಸೇರೋದಿಲ್ಲ ಅಂತ ಜಗದೀಶ್ ಶೆಟ್ಟರ್ ಸಾಹೇಬರು ಕೊಟ್ಟಿರುವಂತದ್ದು ಒಂದು ಮುತ್ಸದ್ಯತನಕ್ಕೆ ಅದೊಂದು ಹೆಗ್ಗುರುತು ಅದರ ಅರ್ಥವನ್ನ ನೀವು ಅವರು ಅತೃಪ್ತರಾಗಿದ್ದಾರೆ ಅನ್ನುವಂಥದ್ದು ತಪ್ಪು ಅವರು ಬೊಮ್ಮಾಯಿ ಅವರು ನನಗಿಂತ ಕಿರಿಯರು ರಾಜ್ಯ ಕಾರಣದಲ್ಲಿ ಯಡಿಯೂರಪ್ಪನವರು ನನಗಿಂತ ಹಿರಿಯರಾಗಿದ್ದರು ಅದರಿಂದಲೂ ನಾನು ಸಿ ಎಂ ಆಗಿಯೂ ಸಹ ಎಕ್ಸ್ ಸಿ ಎಂ ಆಗಿಯೂ ಅವರ ಕ್ಯಾಬಿನೆಟ್ದಲ್ಲಿ ಕೆಲಸ ಮಾಡಿದ್ದೆ ಅದನ್ನು ಅಪಾರ್ಥ ಮಾಡುವಂಥದ್ದೇನೂ ಇಲ್ಲ ಹೀ ಈಸ್ ನಾಟ್ ಅನ್ಹ್ಯಾಪಿ ಅವರೇ ಸ್ವತಃ ಅದನ್ನು ಸ್ವಾಗತ ಮಾಡಿದ್ದಾರೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಕೆಲಸ ಮಾಡ್ತಾರೆ ಈಗ ಮುಂದಿರುವಂತ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ ನೀವು ಹೇಳಿರುವಂತ ಹಲವಾರು ಕಳಕಳಿಯ ಪಾಯಿಂಟ್ಗಳನ್ನು ನೀವು ಏನು ಎತ್ತಿದ್ದೀರಿ ಅವುಗಳನ್ನು ನಾವು ರಾಜ್ಯ ಅಧ್ಯಕ್ಷರ ಗಮನಕ್ಕೆ ತರ್ತೀವಿ ಇದರಲ್ಲಿ ವೇಗವಾಗಿ ಇದರ ಬಗ್ಗೆ ಪರಿಹಾರವನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಎಲ್ಲರೂ ಕೂಡಿ ಮಾಡೋಣ ಅನ್ನುವಂಥದ್ದನ್ನು ಹೇಳ್ತೀವಿ ಪ್ರಶ್ನಾತೀತ ನಾಯಕರು ಭಾರತೀಯ ಜನತಾ ಪಾರ್ಟಿಯನ್ನು ಬೇರು ಮಟ್ಟದಿಂದ ಕಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಹರಿಕಾರರ ಎನಿಸಿದಂಥ ಬಿ ಎಸ್ ಯಡಿಯೂರಪ್ಪನವರು ಪಕ್ಷದ ಶಿಸ್ತಿನ ಚೌಕಟ್ಟಿನ ಅಡಿಯಲ್ಲಿ ಸ್ವಖುಷಿಯಿಂದ ರಾಜೀನಾಮೆಯನ್ನು ಕೊಟ್ಟದ್ದು ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಶ್ರೇಯಸ್ಸು ಅಭಿವೃದ್ಧಿ ಪರವಾದಂಥ ಚಿಂತನೆಗಳನ್ನು ಕರ್ನಾಟಕದ ಜನತೆಗೆ ಕೊಟ್ಟದ್ದಂಥದ್ದನ್ನು ಸ್ವತಃ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಗೃಹ ಮಂತ್ರಿಗಳಾಗಿರುವಂಥ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ಮತ್ತು ಜೆ ಪಿ ನಡ್ಡಾ ಅವರು ಅವರನ್ನು ಹೊಗಳಿರುವಂಥದ್ದನ್ನು ತಾವೆಲ್ಲ ಗಮನಿಸಿದಿರಿ ಹಲವಾರು ಸಂದರ್ಭಗಳಲ್ಲಿ ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪನವರ ಈ ಒಂದು ರಾಜೀನಾಮೆಯನ್ನೇ ಒಂದು ರಾಜಕೀಯ ಅಸ್ತ್ರ ಮಾಡಿಕೊಳ್ಬೇಕು ಅನ್ನುವಂಥ ದುರುದ್ದೇಶದಿಂದ ಹಲವಾರು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದನ್ನು ತಾವು ಗಮನಿಸಿದಿರಿ ಬಹುತೇಕ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸಿದ್ದರಾಮಯ್ಯವರು ಬಹಳ ತಲೆಕಟ್ಟ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಡಿಯೂರಪ್ಪನವರ ಮೇಲೆ ಒಂದು ಪ್ರೆಷರನ್ನು ತಂದು ರಾಜೀನಾಮೆಯನ್ನು ಪಡೆದರು ಅನ್ನುವಂಥ ಒಂದು ಶುದ್ಧ ಸುಳ್ಳಿಯನ್ನು ಹಸಿ ಸುಳ್ಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದರ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯ ಸ್ಥಳೀಯ ನಾಯಕರು ಸಹ ಅದಕ್ಕೆ ತಮ್ಮ ಧ್ವನಿಯನ್ನು ಕೂಡಿಸಿದರು ಆದರೆ ನೀವೆಲ್ಲರೂ ಗಮನಿಸಿದಿರಿ ಯಡಿಯೂರಪ್ಪನವರು ಸ್ವತಃ ಪತ್ರಿಕಾ ಮಿತ್ರರ ಮುಂದೆ ಜನತೆಯ ಮುಂದೆ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ರಾಜನಾಥ್ ಸಿಂಗ್ ಅವರು ಕೇಂದ್ರದ ನಾಯಕರು ಯಾರಿಗೇ ಕೊಡದೇ ಇರುವಂಥ ಮಾನ ಸನ್ಮಾನವನ್ನು ಕೊಟ್ಟು ನನ್ನನ್ನು ನಡೆಸಿಕೊಂಡ್ರು ಪಕ್ಷದ ಶಿಸ್ತನ್ನು ಒಂದು ಹಂತದಲ್ಲಿ ಮುರಿದು ನನಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಲಿಕ್ಕೆ ಅನುವು ಮಾಡಿಕೊಟ್ರು ಆದರೆ ಕೂಡ ನಾನು ಮಾಡಿರುವಂಥ ಅಭಿವೃದ್ಧಿ ಪರವಾದಂಥ ಕಾರ್ಯಗಳನ್ನು ಸ್ಮರಿಸಿದರು ಮತ್ತು ನಾನು ಶಿಸ್ತಿನ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ
ಸ್ವಸಂತೋಷದಿಂದ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ರಾಜ್ಯದ ಜನತೆಗೆ ಪತ್ರಿಕಾ ಮಿತ್ರರ ಮುಖಾಂತರ ಹೇಳಿರುವಂಥದ್ದು. ಅದಕ್ಕೆ ಪೂರಕವಾಗಿ ಹೊಸ ಮುಖ್ಯಮಂತ್ರಿಗಳನ್ನು ಆರಿಸುವ ಆರಿಸುವಂಥ ಹಂತದಲ್ಲಿ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಮತ್ತು ಹೊಸ ಮುಖ್ಯಮಂತ್ರಿಯ ಆಯ್ಕೆಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಆಯ್ಕೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಈ ರಾಜ್ಯದಲ್ಲಿ ಇನ್ನೂ ಮತ್ತೆ ಗಟ್ಟಿ ಆಗಿ ನಾವು ಪಕ್ಷವನ್ನು ಕಟ್ತೀನಿ, ಮುಂದಿನ ಚುನಾವಣೆಯಲ್ಲಿ 120-130 ಸೀಟುಗಳನ್ನು ಗೆಲ್ಲಿಸುವ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ ಯಾವುದೇ ಈ ರೀತಿಯಾದಂಥ ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳಿಗೆ ಬೆಳೆ ಉಳಿಯೋಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ಬೆಳಗಾವಿ ಜಿಲ್ಲೆಯ ಪರವಾಗಿ ನಮ್ಮ ನಾಯಕರಾಗಿರುವಂಥ ಯಡಿಯೂರಪ್ಪನವರಿಗೆ ಅಭಿನಂದನೆಗಳನ್ನು ನಿಮ್ಮ ಮೂಲಕ್ಕೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಡನಾಟವನ್ನು ಹೊಂದಿ ಹೋರಾಟದಲ್ಲಿ ಭಾಗವಹಿಸಿದಂಥವ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಪ್ರತಿ ಹಂತದಲ್ಲಿಯೂ ಅವರು ಕರ್ನಾಟಕ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಿಂತನೆಯನ್ನು ಮಾಡಿದರು, ಅಭಿವೃದ್ಧಿ ಪರವಾದಂಥ ಚಿಂತನೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿದರು. ಯಾವುದೇ ರಾಜಮನೆತನದಿಂದ ಬಂದಂಥವರಲ್ಲ ಅವರು, ಒಬ್ಬ ಸಣ್ಣ ಮನೆತನದಿಂದ ಬಂದು ಪಕ್ಷದಲ್ಲಿ ಒಂದಾಗಿ ಹೋರಾಟದ ಮುಖಾಂತರ ನಾಯಕತ್ವವನ್ನು ರೂಪಣೆ ಮಾಡಿ ಅದಕ್ಕೆ ಬದ್ಧವಾಗಿ ನಡೆದುಕೊಂಡು ನಮ್ಮಂಥ ಸಾವಿರಾರು ಕಾರ್ಯಕರ್ತರಿಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡಿರುವಂಥ ಯಡಿಯೂರಪ್ಪನವರಿಗೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೆಯದಾಗಿ ಬಸವರಾಜ ಬೊಮ್ಮಾಯಿಯವರು ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಪ್ರತಿ ಮಂಡಲದ ಸಮಸ್ಯೆಗಳನ್ನು ಅರಿತುಕೊಂಡಿರುವಂಥ ಒಬ್ಬ ಪ್ರಭಾವಿ ನಾಯಕ. ಎರಡನೆಯದಾಗಿ ಅವರು ಉತ್ತರ ಕರ್ನಾಟಕದ ಒಬ್ಬ ಧೀಮಂತ ನಾಯಕ. ಬೇಸಿಕಲಿ ಹೀ ಈಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಬಟ್ ಎ ವೆರಾಸಿಯಸ್ ರೀಡರ್. ಬಹಳ ಬುದ್ಧಿಮತ್ತೆಯಲ್ಲಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿದಂಥ ಬಸವರಾಜ ಬೊಮ್ಮಾಯಿಯವರು ಉತ್ತರ ಕರ್ನಾಟಕದವರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥದ್ದು ನಮಗೆ ತುಂಬ ಸಂತೋಷವನ್ನು ತಂದಿದೆ. ನಾನು ಅವರಿಗೂ ಸಹ ರಾಜ್ಯದ ಪರವಾಗಿ ಮತ್ತು ಬೆಳಗಾವಿ ಜಿಲ್ಲೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ವೈಯಕ್ತಿಕ ಅನುಭವ, ಅವರ ಕೂಡ ಸುಮಾರು 7-8 ವರ್ಷ ನಾನು ಕಾನೂನು ಟೀಮಿನಲ್ಲಿ ಮಹದಾಯಿ ವಾಟರ್ ಡಿಸ್ಪ್ಯೂಟ್ದಲ್ಲಿ ಕೆಲಸ ಮಾಡಿದೆ. ಯಾವ ಮಹದಾಯಿ ನಮ್ಮ ಬೆಳಗಾವಿ ಜಿಲ್ಲೆಗೆ ತುಂಬ ಬೇಕಾಗಿರುವಂಥ ಒಂದು ದೊಡ್ಡ ಯೋಜನೆ, ಅದರ ಕಾನೂನು ಹೋರಾಟದಲ್ಲಿ ಅದು ಗೋವಾ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಅಂತಾರಾಜ್ಯ ವ್ಯಾಜ್ಯ ಅದು. ಅದನ್ನು ಇನಿಷಿಯೇಟ್ ಮಾಡಿದಾಗ ಅವರೇ ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು. ಉತ್ತರ ಕರ್ನಾಟಕದಿಂದ ನಾನು ಸುಪ್ರೀಂ ಕೋರ್ಟ್ ಟೀಮಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪ್ರತಿ ಹಂತದಲ್ಲಿಯೂ ಅವರ ನಮ್ಮ ಕೂಡ ನಿಂತು ಯಾವ ರೀತಿಯಾಗಿ ಕೇಸನ್ನು ಕಟ್ಟಬೇಕು, ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು ಒಬ್ಬ ವಕೀಲರಿಗಿಂತಲೂ ಚೆನ್ನಾಗಿ ನಮಗೆ ಮಾರ್ಗದರ್ಶನ ಮಾಡಿದಂಥ ಒಬ್ಬ ಮೇಧಾವಿ ನಾಯಕ. ಹೀ ಈಸ್ ಎಕ್ಸ್ಪರ್ಟ್ ಇನ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್. ಒಬ್ಬ ಗೃಹಮಂತ್ರಿಗಳಾಗಿ, ಇರಿಗೇಷನ್ ಮಿನಿಸ್ಟರ್ ಆಗಿ, ಜೆ ಎಚ್ ಪಟೇಲರ ಕಾಲದಲ್ಲಿ ಅವರ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥ ಮುತ್ಸದ್ದಿ ರಾಜಕಾರಣಿ ಮತ್ತು ತುಂಬ ಕಳಕಳಿಯ ವ್ಯಕ್ತಿ, ಸಾದಾ ಕಳಕಳಿಯ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥದ್ದು ನಮಗೆ ತುಂಬ ಸಂತೋಷ ತಂದಿದೆ. ಅದನ್ನು ನಾವು ಹೃದಯಪೂರ್ವಕವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ವಿವಿಧ ದಲಿತ ಪರ ಸಂಘಟನೆಗಳು ನಗರದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಮನವಿ ಸಲ್ಲಿಸಿದರು. ಗುರುವಾರ ವಿವಿಧ ದಲಿತ ಪರ ಸಂಘಟನೆಗಳು ನಗರದ ಅಂಬೇಡ್ಕರ್ ಉದ್ಯಾನವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ರ್ಯಾಲಿ ಮೂಲಕ ಪ್ರತಿಭಟನೆ ನಡೆಸಿದರು. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಲ್ಲದೆ 13 ವರ್ಷಗಳಲ್ಲಿ ಕಳಂಕರಹಿತ ಆಡಳಿತ ನಿರ್ವಹಿಸಿದ ಶಾಸಕ ದುರ್ಯೋಧನ್ ಐಹೊಳೆ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ದಲಿತ ಪರ ಸಂಘಟನೆಗಳು ಒತ್ತಾಯಿಸಿದರು. ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಸುರೇಶ್ ರಾಯಪ್ಪಗೌಡ ಮಾತನಾಡಿದರು. ಪದಾಧಿಕಾರಿಗಳು ನಾವು ಒಟ್ಟಾಗಿ ಒಂದಾಗಿ ಇವತ್ತಿನ ದಿನ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ. ಹೋರಾಟದ ಉದ್ದೇಶ ಏನಂದರೆ, ದುರ್ಯೋಧನ ಐಹೊಳೆ ಅವರು ಸಾಹೇಬರು ಸತತ 3 ಸಾರಿ ನಮ್ಮ ಮಾದಿಗ ಸಮುದಾಯದವರು 3 ಸರಿ MLA ಆಗಿದ್ದಾರೆ ರಾಯಬಾಗ್ ಮತಕ್ಷೇತ್ರದಿಂದ.
ಅವರಿಗೆ ಸಚಿವ ಸ್ಥಾನ ಹಿಂದಿನ ಪೀಡಿನಲ್ಲಿ ಸಚಿವ ಸ್ಥಾನ ಸಿಗಬೇಕಾಗಿತ್ತು ಯಡಿಯೂರಪ್ಪ ಸಾಹೇಬರು ಇದ್ದಾಗ ಅದು ಅವರಿಗೆ ನಿಗಮನ ಕೊಟ್ಟರು ನಿಗಮ ಕೊಟ್ಟರು ಅವರು ಅತ್ಯುತ್ತಮವಾಗಿ ಒಂದು ತಮ್ಮ ಕರ್ತವ್ಯ ನಿಭಾಯಿಸಿದರು ಈಗ ನಮಗೆ ಏನಾಗಬೇಕಾಗೈತೆ ಅಂದರೆ ದುರ್ವೇದನ ಐವೇಳಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಇದು ಅಮಿತ್ ಶಾ ಸಾಹೇಬರು ಅವರಿಗೆ ನಾವು ಇದನ್ನು ಮನವಿ ಕೊಡ್ತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರದಿಂದ ಇಲ್ಲಿರುವಂಥ ನಮ್ಮ ಬಿಜೆಪಿ ನಾಯಕರಾದಂಥ ಯಡಿಯೂರಪ್ಪ ಆಗಿರ್ಬೋದು ಅದು ಆ ಪಕ್ಷದ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲ ಈ ಸಿ ಎಂ ಆದಂಥ ನೂತನ ಸಿ ಎಂ ಆದಂಥ ಅವರ ಆದಂಥ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಇದನ್ನು ಪರಿಶೀಲನೆ ಮಾಡಿ ಇಲ್ಲಿವರೆಗೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 14 ತಾಲೂಕು ಹೊಂದಿದ ಒಂದು ದೊಡ್ಡ ಜಿಲ್ಲೆ ಈ ಜಿಲ್ಲೆಯಲ್ಲಿ ನಮಗೆ ದುರ್ಯೋಧನ ಐಹೊಳೆ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಯಾಕಂದರೆ ಅನೇಕ ರೀತಿ ಸರ್ಕಾರಗಳು ಬಂದಾಗ ಬೇರೆ ಬೇರೆ ಅವರಿಗೆ ನಮ್ಮ ಎಸ್ ಸಿ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಮಾದಿಗರಿಗೆ ಯಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ ಇನ್ನೂವರೆಗೂ ಮಂತ್ರಿನೂ ಆಗಿಲ್ಲ ಅವರ ಸಂಘಟ ಅದು ಏನೋ ಒಂದು ದೈವ ಶಕ್ತಿಯಿಂದ ಅವರ ಜನರ ಪ್ರೀತಿಯಿಂದ ಸತತ 3 ಬಾರಿಗೆ ಆರಿಸಿ ಬಂದಿದ್ದಾರೆ ಅಂದರೆ ಅಂಥವ್ರು ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇವೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ನಾವು ಸತತವಾಗಿ ಹೋರಾಟ ಮಾಡ್ತೇವೆ ನಮಗೆ ಸಿಗುವವರೆಗೂ ನಾವು ಇಲ್ಲಿ ಸುಮ್ಮನೆ ಕುಂಡಿರೋದಿಲ್ಲ ರಾಜ್ಯದಲ್ಲಿ ಎಷ್ಟು ಇದೆ ಮಾದಿಗ ಸಮುದಾಯದ ಎಷ್ಟು ಜನ ಮತದಾರರು ಒಂದು ಕೋಟಿ ಜನ ಅದಾವ 1,30,000 ಜನ ಅದಾವ ರಾಜ್ಯದಲ್ಲಿ ಇದುವರೆಗೂ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಸಾಹೇಬ್ರೆ ನಾವು ಹೋರಾಟ ಮಾಡಿ ಅಂದ ಎಲ್ಲನೂ ಪಡ್ಕೊಂಡು ಬಂದಿದ್ದೇವೆ ಈಜಿಯಾಗಿ ನಮ್ಗೆ ಯಾವುದೋ ಸಿಕ್ಕಿಲ್ಲ ಇವತ್ತು ನಮ್ಮ ಎಮ್ ಎಲ್ ಎ ನಮ್ಮ ಭಾಳ ಅನ್ಯಾಯ ಆಗತ್ತೈತಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗತ್ತೈತಿ ನಮ್ಮ ಸಮಾಜ ಯುವ ಮುಖಂಡರಿಗೆ ಅನ್ಯಾಯ ಆಗತ್ತೈತಿ ಇಂಥ ಒಳ್ಳೆ ವ್ಯಕ್ತಿಗೆ ಸಚಿವ ಸ್ಥಾನ ಕೊಟ್ಟರೆ ಇಡೀ ನಮ್ಮ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮುದಾಯದವ್ರಿಗೂ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ನಾವು ವಿಚಾರಗಳನ್ನು ಗಮನಿಸಿ ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಅವರನ್ನು ಹೊಸ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದೇವೆ ಸಚಿವ ಸ್ಥಾನ ನೀಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರಾಜೇಂದ್ರ ಐಹೊಳೆ ಬಸವರಾಜ್ ಸಣದಿ ಮನೋಜ್ ಕೆಳಗೇರಿ ರವಿ ಹಕ್ಯಾಗೋಳ್ ರವಿ ಅರ್ಧೂರು ಶ್ರವಣ್ ಕುಮಾರ್ ಬೇವಿನಕಟ್ಟಿ ಸದಾಶಿವ್ ಮಸಾಳೆ ಮಿಲಿಂದ್ ಐಹೊಳೆ ಸೇರಿದಂತೆ ಅನೇಕ ದಲಿತ ಮುಖಂಡರು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ ಇದೀಗ ಪುಟ್ಟದೊಂದು ವಿರಾಮ ಬೆಲ್ಗಾಮ್ ವಾಸಿಯೋಕೆ ಪಸಂದ್ ಮೇ ಉತ್ತರ ಉಡಾನ್ ಬಾರ್ ಅಂಡ್ ರೆಸ್ಟೋರೆಂಟ್ ಸೋಶಲ್ ಡಿಸ್ಟೆನ್ಸಿಂಗ್ ಕಾ ಖಯಾಲ್ ರಖತೆ ಹುಯೆ ಹಮಾರಾ ಸ್ಟಾಫ್ ದೇತಾ ಹೈ ಬೆಹತರೀನ್ ಸರ್ವಿಸ್ ಕಾ ವಿಶ್ವಾಸ್ ಯಹಾಂ ಹೈ ಪಾರ್ಟಿ ಔರ್ ಫಂಕ್ಷನ್ ಕೆ ಲಿಯೆ 3 ಆಲಿಶಾನ್ ಹಾಲ್ ಕಾರ್ಪೊರೇಟ್ ಡಿನ್ನರ್ ಮೀಟಿಂಗ್ ಕೆ ಲಿಯೆ 3 ಅಲಗ್ ಕಕ್ಷ ಐಪಿಎಲ್ ಮ್ಯಾಚ್ ದೇಖನೆ ಕೆ ಲಿಯೆ 3 ಬಡೆ ಸ್ಕ್ರೀನ್ ಕಿ ವಿಶೇಷ ಸುವಿಧಾ ಇಸ್ಕೆ ಸಾಥ್ ಹೀ ಸಾಫ್ ಸುಥರಾ ಕಿಚನ್ ಜಹಾಂ ಹಮಾರಾ ವೆಲ್ ಕ್ವಾಲಿಫೈಡ್ ಸ್ಟಾಫ್ ದೇತಾ ಹೈ ಕ್ವಾಲಿಟೀ ಔರ್ ಹೈಜೀನಿಕ್ ಫುಡ್ ಕಿ ಗ್ಯಾರಂಟಿ ತೋ ಫಿರ್ ಖಾನೆ ಕಿ ಹೋ ಬಾತ್ ತೋ ಆನಾ ಪರಿವಾರ ಕೆ ಸಾಥ್ ಉಡಾನ್ ಬಾರ್ ಅಂಡ್ ರೆಸ್ಟೋರೆಂಟ್ ಲಿಂಗರಾಜ್ ಕಾಲೇಜ್ ಕೆ ಪಾಸ್ ಬೆಲ್ಗಾವಿ ಫೋನ್ 0831-2435-777 ಆದರ್ಶ ಡ್ರೆಸ್ ಸರ್ಕಲ್ ಕೇವಲ ಪುರುಷೋ ಕೆ ಲಿಯೆ ಲಾಯೆ ಹೈ ಬ್ರಾಂಡೆಡ್ ಶರ್ಟ್ಸ್ ಟಿ ಶರ್ಟ್ಸ್ और जीन्स की नवीनतम रेंज साथ ही शादी और अन्य पार्टियों के लिए सूट्स शेरवानी और ढेर सारे एक्सेसरीज आज ही अपनी खरीदारी कीजिए आदर्श ड्रेस सर्कल के संग आदर्श ड्रेस सर्कल मैग्नेट ऑफ अट्रैक्शन डेफिनेटली फॉर मेन आदर्श ड्रेस सर्कल खड़े बाजार बेलगाव फोन 0831-240-7480 हाय व्हाट अ प्रेजेंट सरप्राइज कौन है अरे वो मेरी फ्रेंड आरती है तेरी शादी तो अटेंड नहीं कर पाई लेकिन सोचा मिल लूं वैसे जीत कहाँ है वो अंदर है बैठो ना वाव जया बहुत सुंदर लग रहा है वैसे सच को तुम्हारी पर्सनालिटी पे जज रहा है आखिर चॉइस किसकी है थैंक्स
अच्छा तो कर्टन्स की तारीफ कर रही हो। अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। ವಿರಾಮದ ಬಳಿಕ ಸ್ವಾಗತ. ನಗರದ ಕ್ಯಾಂಪ್ ಪ್ರದೇಶದಲ್ಲಿ ಮೂರುವರೆ ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಘಟನೆ ನಡೆದಿದೆ. ಘಟನೆಯ ನಂತರ ಅತ್ಯಾಚಾರ ಮಾಡಿದ ಆರೋಪಿಗಳಿಗೆ ಆಸರೆ ನೀಡಿದ ವ್ಯಕ್ತಿಯ ಮೇಲೆ ಯುವಕರ ಗುಂಪು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಈ ಘಟನೆಯಲ್ಲಿ ಯುವಕರ ವಿರುದ್ಧ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲೆ ಮಾಡಲಾಗಿದೆ. ಘಟನೆಯಲ್ಲಿ ಶಹಬುದ್ದೀನ್ ಯೂಸುಫ್ ಬಾಂಬೆವಾಲ ಎಂಬ ವ್ಯಕ್ತಿ ಗಾಯಗೊಂಡಿದ್ದಾರೆ. ಈಗ ಆ ವ್ಯಕ್ತಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗೆ ಆಸರೆ ನೀಡಿದ ಕಾರಣ ಯುವಕರ ಗುಂಪು ಅವನ ಮೇಲೆ ಹಲ್ಲೆ ಮಾಡಿದರು. ಅಕ್ಕ ನಾಮ್ ಶಹಬುದ್ದೀನ್. ಕ್ಯಾ ಇನ್ಸಿಡೆಂಟ್? वो कल जीजाजी के घर पे कोई गाली गलौज कर रहा था. तो जीजाजी फ़ोन किए मेरे को, जरा अर्जेंट इधर आ बोल के. तो मैं उधर गया था. जब तक देखे तो डिपार्टमेंट की गाड़ी, पूरा डिपार्टमेंट उधर रुका था. तो साहब के साथ में बात किया मैं. उधर से निकल के मैं घर पे आया. खाना मैंने खा के बाहर आके रुका. 3:30 बजे कुछ तो हुआ था. वो अचानक लोग आए, पूरा मारने का स्टार्ट किया. कितने लोग थे? कम से कम 100-150 लोग थे. 150 लोगों ने मिलके आपको मारा? हाँ. लेकिन ये किस मामले में? कल तो वहाँ पर रेप का भी कुछ तो चल रहा था. वो मेरे को मैटर नहीं पता है. वो कुछ भी मैटर मालूम नहीं? नहीं, नहीं. आप गए और आपको मारना चालू किया लोगों ने? वो उधर रुका था हमारे हमारे घर पे. हाँ. वो जीजाजी के घर से आए बाद में. ठीक. ये अभी डॉक्टर ने क्या बोला है? अभी कल अभी स्कैनिंग तो कल स्टिच उधर डाल दिया था शिवल पे. हाँ. तो अभी कल स्कैनिंग करा के कल आगे का रिपोर्ट कल देखेंगे. ठीक है. रेफर हुआ है उन लोगों पे? रेफर हो गए लगता है. सीपीआई सर आए थे? हाँ आए थे. उन्होंने स्टेटमेंट लिया आपका? लिया. ಕ್ಯಾಂಪ್ ಪೊಲೀಸ್ ನಿರೀಕ್ಷಕರಾದ ಪ್ರಭಾಕರ್ ಧರ್ಮಟ್ಟಿ ಅವರು ಮುಂದಿನ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ನಗರದಲ್ಲಿ ಈ ಪ್ರಕರಣದ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಎಲ್ಲೆಡೆ ಈ ಪ್ರಕರಣೆಯನ್ನು ಖಂಡನೆ ಮಾಡಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಳೆದ ಹಲವು ದಿನಗಳಿಂದ ಧಾರಾಕಾರ ಮಳೆಯಿಂದಾಗಿ ಎಲ್ಲೆಡೆ ಪ್ರವಾಹ ಸ್ಥಿತಿ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಗುರುವಾರ ಗೋಕಾಕ್ ತಾಲೂಕಿನ ಅಡಿಬಟ್ಟಿ ಗ್ರಾಮದ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ಚಿತ್ರದುರ್ಗ ಮುರುಘಾಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾಮಠ ಶರಣರು ಆಹಾರ ಕಿಟ್ ವಿತರಿಸಿ ಮಾತನಾಡಿದರು. ಬಸವಣ್ಣರ ಕಾಲದ 12ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯ ಆವರಣವಾದಾಗ ಎಲ್ಲರೂ ಕಲ್ಯಾಣ ಕರೆಯುತ್ತಿದೆ ಎಂದರು. ಆದರೆ ಪ್ರಸಕ್ತ ದಿನಮಾನಗಳಲ್ಲಿ ನಾಡಿನ ಜನರು ಕೊರೋನಾ ಪ್ರವಾಹದಿಂದ ತತ್ತರಿಸಿದ್ದಾರೆ. ಕರ್ತವ್ಯದಲ್ಲಿರುವ ಮಠಾಧೀಶರು, ರಾಜಕಾರಣಿಗಳು ಅವರ ನೆರವಿಗೆ ಧಾವಿಸಬೇಕೆಂದು ಕರೆ ನೀಡಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಒಂದು ಕಲ್ಯಾಣ ರಾಜ್ಯ ಅನಾವರಣಗೊಂಡಿದೆ. ಕಲ್ಯಾಣದ ಕೀರ್ತಿಯನ್ನು ನೋಡಿ ಎಲ್ಲ ಶರಣರು ಏನಂತ ಇದ್ರೆ, ಕಲ್ಯಾಣ ಕರೆಯುತ್ತಿದೆ ಅಂತ. ಕಲ್ಯಾಣ ಕೈ ಬೀಸಿ ಕರೀತಾ ಇತ್ತು, ಬರ್ರಿ 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 ಅಂತ. ಅದಕ್ಕೆ ಇವತ್ತಿನ 21ನೇ ಶತಮಾನಕ್ಕೆ ಅಂತ ಅನ್ವಯಿಸಿ ಹೇಳೋದಾದ್ರೆ, ಕರ್ತವ್ಯ ಕರೆಯುತ್ತಿದೆ. ಅವತ್ತು ಕಲ್ಯಾಣ ಕರೆಯುತ್ತಿದೆ, ಇವತ್ತು ಕರ್ತವ್ಯ ನಮ್ಮನ್ನು ಕರೀತಾ ಇದೆ. ಬರ್ರಿ 1200 ಇತ್ತಲ್ವಾ ಊರಸರು, ಊರಿನ ಜನಗಳಿಗೆ ಬಹಳ ಹಾನಿಯಾಗಿದೆ, ಇವರಿಗೆ ಸಾಂತ್ವನ ಹೇಳಬರ್ರಿ ಅಂತ ಕರ್ತವ್ಯ ಕರೆಯುತ್ತಿದೆ. ಆ ಕರ್ತವ್ಯ ಕರೀತಾ ಇರೋದ್ರಿಂದ ನಾವು ನಿಮ್ಮ ಊರಿಗೆ ಇವತ್ತು ಬಂದಿದ್ವಿ ಎನ್ನುವಂತ ನಮ್ಮ ಕರ್ತವ್ಯ ಆಗಿದೆ. ಇಲ್ಲಿ ನಮ್ಮ ಕೆಲಸ ಆಗಿದೆ. ಇಲ್ಲಿ ಬಂದ್ಬಿಟ್ಟು ನಾವು ಸಾಂತ್ವನ 25 ಜನರಿಗೆ ಇವತ್ತು ಆಹಾರದ ಕಿಟ್ಗಳನ್ನು ವಿತರಿಸುವಂತ ಪವಿತ್ರವಾಗಿರುವಂತ ಕಾರ್ಯ, ಸ್ಪಂದನಶೀಲವಾಗಿರುವಂತ ಕಾರ್ಯ ಇಲ್ಲಿ ನಡೀತಾ ಇದೆ. ಆ ಎಲ್ಲ ಬ್ಯಾಗ್ಗಳನ್ನ ಬ್ಯಾಗ್ಗಳಲ್ಲಿ ಏನಾದ್ರೆ ಸಾಮಾನು, ಅಕ್ಕಿ ಇದೆ, ಬೇಳೆ ಇದೆ, ಸಕ್ಕರೆ ಇದೆ, ರವಾ ಇದೆ, ಎಷ್ಟು ಚೀಟಿಗಳು ನೋಡಿದ್ರು ಅವೆಲ್ಲವೂ ನಮ್ಮ ಗೋಕಾಲ್ ಸಂಪಾದನೆ ಮಟ್ಟದಲ್ಲಿ ಸಿದ್ಧಗೊಂಡಿಲ್ಲಿವರೆಗೆ ಬಂದಿದ್ದಾವೆ. ಒಳ್ಳೆ ಪ್ಯಾಕ್, ಒಳ್ಳೆ ಚೀಲ ತಯಾರು ಮಾಡಿದ್ದಾರೆ.
ಮೇಲೆ ಬಸವಣ್ಣವರ ಒಂದು ಭಾವಚಿತ್ರ ಹಾಕಿದೆ, ಮನೆ ಮನೆಯಲ್ಲೂ ಕೂಡ ಬಸವಣ್ಣವರ ಭಾವಚಿತ್ರ ಸೇರ್ತಾ ಇದೆ, ರೇಷನ್ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹೆಚ್ಚಿನ ಮಟ್ಟದ ಅಥಣಿಯಾಗಿ ಅಥಣಿ ಹೋಗ್ತಾ ಇದೆ. ಎಲ್ಲಾದರೂ ಹೋಗಿ ನಾವುಗಳು ಆಹಾರದ ಕಿಟ್ ವಿತರಣೆ ಮಾಡೋಣ, ಹಂಗಾದ್ರೆ ಎಲ್ಲಿ ಮಾಡೋಣ್ರಿ ಅಂತ ಗೋಕಾಕ್ ಸ್ವಾಮಿ ಕೇಳಿದ್ರೆ ಅವ್ರು ಹೇಳ್ತಾರೆ. ಗೋಕಾಕ್ ಸ್ವಾಮಿ ಕೇಳಿದ್ರೆ ಅವ್ರು ಹೇಳ್ತಾರೆ ಅವ್ರು ಯಾವ ಊರಿಗೆ ಅಂತ ಬಂದು ನಿರ್ಣಯಕ್ಕೆ ನಾವು ಬಂದ್ವಿ. ಇದೆಲ್ಲ ಒಂದು ಅಥವಾ ಎರಡೇ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಎರಡೇ ದಿವಸದಲ್ಲಿ ಮೊನ್ನೆ ಹೇಳಿದ್ರು ಇವತ್ತೆಲ್ಲ ಬಂದಿಲ್ಲ. ಮುಂಚೆ ನಾನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಮಾತಾಡಿ ಅವರು ಕಾರವಾರ ಜಿಲ್ಲೆ ನಾವು ಹೋಗಿ ಬೆಳಗಾವಿ ಜಿಲ್ಲೆ ನಾವು ಅವ್ರ ಕೆಲಸನೂ ಅದೇ ಆಗಿದೆ, ನಮ್ಮ ಕೆಲಸನೂ ಅದೇ ಆಗಿದೆ. ಆ ದಿಸೆಯಲ್ಲಿ ಪೂಜೆ ಅಷ್ಟೇ ಖುಷಿ, ಪೂಜೆ ಮಾಡಿದಾಗ ಬಹಳ ಸಂತೋಷ ಆಗುತ್ತೆ. ಸಮಾಜ ಸೇವೆಯನ್ನು ಮಾಡಿದಾಗ ಪೂಜೆಗಿಂತ ಹೆಚ್ಚಿನ ಸಂತೋಷ ಸಮಾಜ ಸೇವೆಯಲ್ಲಿ ಆಗುತ್ತೆ. ಕರ್ನಾಟಕದಲ್ಲಿ ಅಗ್ರಗಣ್ಯ ಮಠ ಎಂದರೆ ಚಿತ್ರದುರ್ಗದ ಮುರುಘಾ ಮಠ. ಅದರ ಪೀಠಾಧಿಪತಿಗಳಾದ ಡಾಕ್ಟರ್ ಶಿವಮೂರ್ತಿ ಶರಣರು ಗೋಕಾಕ್ ತಾಲೂಕಿನ ಅಡಿಬಟ್ಟಿ ಗ್ರಾಮದಲ್ಲಿ ನೆರೆ ಹಾವಳಿಯಿಂದ ತತ್ತರಿಸಿದ ಸಂತ್ರಸ್ತರಿಗೆ ಸಾಂತ್ವನ ಹೇಳಲು ಶ್ರೀಗುರುಗಳು ಆಗಮಿಸಿರುವುದು ಸಂತಸದ ಸಂಗತಿ ಎಂದರು. ಪ್ರಕೃತಿಯ ವಿಕೋಪಕ್ಕೆ ಅಡಿಬಟ್ಟಿ ಗ್ರಾಮಸ್ಥರು ದುಃಖದಲ್ಲಿದ್ದಾರೆ, ಅವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಥಣಿ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿ, ಗೋಕಾಕ್ ಶೂನ್ಯ ಸಂಪಾದನಾ ಮಠದ ಮುರುಘೇಂದ್ರ ಸ್ವಾಮೀಜಿ, ಘಟಪ್ರಭಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ, ಬಿಜೆಪಿ ಮುಖಂಡರಾದ ಬಸವರಾಜ್ ಕಡಾಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕರ್ನಾಟಕ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ರಾಜೀನಾಮೆ ನಂತರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಸ್ಥಾನ ವಹಿಸಿಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಮುಂದಿನ ಭಾನುವಾರ ತಮ್ಮ ಸಂಪುಟವನ್ನು ರಚಿಸಲಿದ್ದಾರೆ. ನಿಪ್ಪಾಣಿ ಭಾಗದ ಕಾರ್ಯಕರ್ತರ ಪರವಾಗಿ ಕೊಗ್ನೋಳಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿಠ್ಠಲ್ ಕೋಳೇಕರ್ ಮತ್ತು ಅವರ ಸಹೋದ್ಯೋಗಿಗಳು ಈ ವಿಸ್ತರಣೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಮತ್ತು ಬಿಜೆಪಿ ನಾಯಕರಾದ ಮಹಂತೇಶ್ ಕವಟಗಿಮಠ್ ಅವರನ್ನು ಸಚಿವರಾಗಿ ನೇಮಿಸಬೇಕು ಎಂದು ಒತ್ತಾಯಿಸಿದರು. ಮಹಂತೇಶ್ ಕವಟಗಿಮಠ್ ಮೂಲಕ ಕಳೆದ ಹಲವಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕರ್ನಾಟಕ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಲೋಕಸಭಾ ಚುನಾವಣೆವರೆಗೂ ಭಾರತೀಯ ಜನತಾ ಪಕ್ಷವನ್ನು ದೊಡ್ಡ ಮತ್ತು ಸಮೃದ್ಧಿಯನ್ನಾಗಿ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಕಾರ್ಯವನ್ನು ಗಮನಿಸಿ ಮುಂದಿನ ಭಾನುವಾರ ನಡೆಯಲಿರುವ ಸಂಪುಟ ರಚನೆಯಲ್ಲಿ ಅವರಿಗೆ ಸ್ಥಾನ ನೀಡಬೇಕೆಂದು ನಾವು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದೇವೆ ಎಂದರು. ಪತ್ರಕಾರ ಪರಿಷದೆಯ ಆಯೋಜನ ಕೇಳಿದಾಗೆ ಮಾನ್ಯ ಪದ್ಮರಾಜ್ ಮಾನಗಾವ್ ಮಾಮಾ ಯಾಂಚ್ಯಾ ಅಧ್ಯಕ್ಷತೆಖಾಲಿ ಈ ಪತ್ರಕಾರ ಪರಿಷದ ಯಾ ಠಿಕಾಣಿ ಸಂಪನ್ನ ಹೋತೆ. ಪತ್ರಕಾರ ಪರಿಷದ ಘೇಣ್ಯಾಪಾಠಿಮಾಚಾ ಉದ್ದೇಶ ಆಹೆ ಕಿ ಯೇತ್ಯಾ ರವಿವಾರಿ ಕರ್ನಾಟಕಮಧ್ಯೆ ಆದರಣೀಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಯಾಂಚ್ಯಾ ಮಂತ್ರಿಮಂಡಳಾಚಾ ವಿಸ್ತಾರ ಹೋಣಾರ ಆಹೆ. ಆನಿ ಯಾ ವಿಸ್ತಾರಮಧ್ಯೆ ವಿಧಾನ ಪರಿಷದ ಸದಸ್ಯ ಆನಿ ಆಮಚೆ ನೇತೆ ಆದರಣೀಯ ಮಹಂತೇಶ್ ಅಣ್ಣಾ ಕವಟಗಿಮಠ ಯಾನಾ ಯಾ ಮಂತ್ರಿಮಂಡಳಾಮಧ್ಯೆ ಸ್ಥಾನ ಮಿಳಾಲಚ ಪಾಹಿಜೆ ಅಶಿ ಆಮಚಿ ನಿಪ್ಪಾಣಿ ಭಾಗತಿಲ್ ಸರ್ವ ಕಾರ್ಯಕರ್ತೆಯಾಂಚಿ ಮಾಗಣಿ ಆಹೆ. ಆನಿ ತೀ ಮಾಗಣಿ ವ್ಯಕ್ತ ಕರಣ್ಯಾಸಾಠಿ ಆಮಿ ಯಾ ಠಿಕಾಣಿ ಆಲೆಲೊ ಆಹೆ. ಖರತರ ಮಹಂತೇಶ್ ಅಣ್ಣಾ ಕವಟಗಿಮಠ ಯಾಂಚ್ಯಾ ಮಾಧ್ಯಮದಲ್ಲಿ ಅನೇಕ ಗ್ರಾಮ ಪಂಚಾಯತಿನ ನಗರ ಪಂಚಾಯತಿಚಾ ದರ್ಜಾ ಪ್ರಾಪ್ತ ಝಾಲಾ, ಅನೇಕ ನಗರ ಪಂಚಾಯತಿನ ನಗರಪಾಲಿಕೆಚಾ ದರ್ಜಾ ಪ್ರಾಪ್ತ ಝಾಲಾ. ಆನಿ ಯಾಚ್ಯಾಮಧ್ಯೆ ಮೋಠ ಯೋಗದಾನ ಮಹಂತೇಶ್ ಅಣ್ಣಾ ಕವಟಗಿಮಠ ಯಾಂಚ ಆಹೆ. ತುಂಬಿ ಬಗತ ಅಸಾಲ್ ಕಿ ಕರ್ನಾಟಕಮಧ್ಯೆ ಜೆ ಭಾಜಪಾಚಾ ಕಮಲ್ ಫುಲ್ಲು ಯಾಮಧ್ಯೆ ಗ್ರಾಮ ಪಂಚಾಯತಿಚಾ ನಿವಡಣುಕಿಪಾಸೂನ್ ತೆ ಲೋಕಸಭೆಚಾ ನಿವಡಣುಕಿಪರ್ಯಂತ ಅಗದಿ ಹಿರಿರಿನ ಭಾಗ ಘೇವುನ್ ಕೋಣತ್ಯಾಹಿ ಪರಿಸ್ಥಿತಿಮಧ್ಯೆ ಭಾಜಪಾಚಾ ಉಮೇದವಾರ ನಿವಡೂನ್ ಆಲಾಚ ಪಾಹಿಜೆ ಯಾಸಾಠಿ ಜ್ಯಾನೆ ಅಹೋರಾತ್ರ ಕಷ್ಟ ಕೇಲೆ ಅಸೆ ತ್ಯಾಪೈಕಿ ಮಹಂತೇಶ್ ಅಣ್ಣಾ ಕವಟಗಿಮಠ ಎಕ ಮಹತ್ವಾಚಾ ವ್ಯಕ್ತಿಮತ್ವ ಆಹೆ. ಆನಿ ತ್ಯಾಮುಳೆ ಅಶಾ ವ್ಯಕ್ತಿಲಾ ಭಾಜಪಾಚ್ಯಾ ಯಾ ನವೀನ ಸರ್ಕಾರಮಧ್ಯೆ ಮಂತ್ರಿ ಮನ್ನು ಸ್ಥಾನ ಮಿಳಾಲಚ ಪಾಹಿಜೆ. ಯಾಶಿವಾಯ ಕೆಎಲ್ಇ ಸೊಸಾಯಿಟಿ ಅಸೇಲ್, ಚಿದಾನಂದ ಕೋರಿ ಸಹಕಾರಿ ಸಾಕರ್ ಕಾರ್ಖಾನಾ ಅಸೇಲ್, ಯಾ ಕಿವಾ ಅನ್ಯ ಮಾಧ್ಯಮದಲ್ಲಿ ತ್ಯಾಂಚಾ ಸಾಮಾಜಿಕ ಕಾರ್ಯ ಸಮಾಜಮಧ್ಯೆ ಅಸಣಾರ ಟಚ್ ಜೋ ಆಹೆ ತೋ ಅತಿಶಯ ಮಹತ್ವಾಚಾ ಅಸಾ ಆಹೆ. ಗ್ರಾಮ ಪಂಚಾಯತಿನ ವೇಗವೇಗಳ್ಯಾ ಘರ್ಕುಲ್ ಯೋಜನಾ ಅಸತಿಲ್, ಪಾನಂದ ರಸ್ತೆ ಅಸತಿಲ್, ಯಾ ಸಗಳ್ಯಾ ಮೋಠಾ ಭರೀವ ನಿಧಿ ಮಲಾ ವಾಟತೆ ಖಾನಾಪುರ್ ಪಾಸೂನ್ ತೆ ಕೊಗ್ನೋಳಿ ಹೆ ಶೇವಟಚ ಗಾವ ಜೋ ಧರಲು ತರ ಯಾ ಶೇವಟಚ್ಯಾ ಗಾವಾಪರ್ಯಂತ ಭರೀವ ನಿಧಿ ಕಾಮ ದೇಣ್ಯಾಚ ಕಾಮ ಸುದ್ಧಾ ಅಣ್ಣಾಂಚ್ಯಾ ಮಾಧ್ಯಮದಲ್ಲಿ ಝಾಲೆಲ ಆಹೆ. ಯಾಶಿವಾಯ ते बेळगाव जिल्ह्याचे आदर्श असं नेतृत्व आहे, संयमी असं नेतृत्व आहे, अभ्यासू नेतृत्व आहे. आणि सगळ्यात महत्त्वाचं, जरी मंत्रिमंडळामध्ये स्थान दिलं तर एक मंत्री म्हणून जे गुण ज्या क्वालिटीज आवश्यक आहेत त्या सगळ्या क्वालिटीज मंतेश अण्णा कवटगिमठ यांच्याकडे असल्यामुळं
एक अशा अभ्यासू व्यक्तिमत्वाला येत्या रविवारी जो मंत्रिमंडळाचा विस्तार होणार आहे या विस्तारामध्ये मंतेशांना कवट किंमत यांना कोणत्याही परिस्थितीमध्ये मंत्री म्हणून स्थान मिळायलाच पाहिजे अशा प्रकारची मागणी आपण आम्ही निप्पाणी मतदारसंघाच्या वतीनं निप्पाणी भागातील सर्व भाजपा सर्व ग्रामपंचायत सदस्य असं म्हणूया आम्ही या सर्वांच्या माध्यमातून मी सरकारला विनंती करतो की मंतेशांना कवट किंमत यांना चांगल्या दर्जाचं चांगलं पद मंत्री म्हणून चांगलं स्थान मिळावं एवढीच अपेक्षा आपण या पत्रकार परिषदेच्या माध्यमातून करतो. जर त्यांना मंत्रीपदाचं स्थान मिळालं तर भविष्य काळामध्ये येऊबातल्या जिल्हा पंचायतच्या निवडणुका आहेत किंवा अन्य निवडणुका आहेत किंवा भाजपा पक्ष बळकटीच्या दृष्टीनं अण्णांचं योगदान भविष्य काळामध्ये अतिशय महत्वाचं आहे आणि ते अहोरात्र कष्ट करून अगदी तळागाळातल्या लोकांपर्यंत पोहोचलेलं एक व्यक्तिमत्व आहे. त्यामुळं अशा व्यक्तींना मंत्रीपद मिळावं अशी मागणी आम्ही या पत्रकार परिषदेच्या वतीनं व्यक्त करतो. ಇಂದು ಅವರನ್ನು ಮಂತ್ರಿ ಹುದ್ದೆಯನ್ನು ಅಲಂಕರಿಸಲು ಪರಿಶುದ್ಧ ವ್ಯಕ್ತಿತ್ವವೆಂದು ಸಮಾಜವು ನೋಡುತ್ತಿದೆ. ಆದುದರಿಂದ ಭಾನುವಾರ ಕ್ಯಾಬಿನೆಟ್ ರಚನೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಪಕ್ಷದ ಪ್ರಮುಖರು ಮಹಂತೇಶ್ ಕವಟಗಿಮಠ್ ಅವರಿಗೆ ಅವಕಾಶ ನೀಡಿದರೆ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಪಕ್ಷವು ಮುಂದೆ ಬರಲು ಇದು ಖಂಡಿತವಾಗಿ ಸಹಾಯ ಮಾಡುತ್ತದೆ. ಸಂದರ್ಭದಲ್ಲಿ ಹಲ್ಸಿದ್ನಾಥ್ ಸರ್ಕಾರ್ ಮತ್ತು ಶಿಕ್ಷಣ ಸಮೂಹದ ಮುಖ್ಯಸ್ಥರು ಎಚ್ಬಿಪಿ ಉದ್ದವ್ ಕಾಜ್ವೆ ಸುಳಗಾಂವದಲ್ಲಿನ ಮಾರುತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥಾಪಕ ಚೇರ್ಮನ್ ಚಂದ್ರಕಾಂತ್ ಮಾರುತಿ ಸುತಾರ್ ದೇವು ಕೋಳಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್.